hello, namaste and welcome back to my channel and welcome to the part 2. ಎಲ್ಲಿದಂತಂದ್ರೆ ಭೂತಾನ್ ಟ್ರಿಪ್ದು ಯಾರು ಪಾರ್ಟ್ ಒನ್ ಅನ್ನ ಮಿಸ್ ಮಾಡ್ಕೊಂಡಿದ್ರ ದಯವಿಟ್ಟು ಈಗಲೇ ಚೆಕ್ ಮಾಡಿ. ಇವತ್ತಿನ ಈ ಒಂದು ಬ್ಲಾಗ್ ಅಲ್ಲಿ ಭೂತಾನ್ಗೆ ಬಹಳಷ್ಟು ಜನ ಎಸ್ಪೆಷಲಿ ಟ್ರೆಕರ್ಸ್ ಬರೋದು ಏನಕ್ಕಪ್ಪ ಅಂತಂದ್ರೆ ಪಾರೋ ತತ್ಸಂಗ್ ಅಂತಂದ್ರೆ ಟೈಗರ್ ನೆಸ್ ನ ಒಂದು ಟ್ರೆಕ್ ಅನ್ನ ಮಾಡೋದು ತುಂಬಾ ಟ್ರೆಕರ್ಸ್ ನ ಡ್ರೀಮ್ ಆಗಿರುತ್ತೆ. ಹಾಗಾಗಿ ಈ ಒಂದು ಬ್ಲಾಗ್ ನಲ್ಲಿ ದಿಸ್ ಇಸ್ ಡೆಡಿಕೇಟೆಡ್ ಟು ಆಲ್ ದ ಟ್ರೆಕರ್ಸ್ ಔಟ್ ದೇರ್. ಸೊ ಈ ಒಂದು ಟ್ರೆಕ್ ನ ಇನ್ಫಾರ್ಮೇಶನ್ ನ ಜೊತೆಗೆ ನಮ್ಮ ಟೀಮ್ ಏನಿದೆ ಅಲ್ಲ, ನೆಕ್ಸ್ಟ್ ಟ್ರಿಪ್ ಟೀಮ್ ಅನ್ನೋದು ಏನಿದೆ, ಅವ್ರಿಗೆ ಏನೇನನ್ನ ಹೇಳ್ತಾರೆ, ಏನೇನು ಕ್ರೇಜಿ ಇವೆಂಟ್ಸ್ ನಡೆಯುತ್ತೆ, ಇದೆಲ್ಲವನ್ನ ಕ್ಯಾಪ್ಚರ್ ಮಾಡ್ತಾ ಹೋಗ್ತೀನಂತೆ. ಸೊ ಸ್ಟೇ ಟ್ಯೂನ್ಡ್. ಇದು ಪಾರೋ ತತ್ಸಂಗ್ ಏನು ಶುರು ಮಾಡ್ತೀವಿ ಅದರ ಸ್ಟಾರ್ಟಿಂಗ್ ಪಾಯಿಂಟ್, ಈ ಸ್ಟಾರ್ಟಿಂಗ್ ಪಾಯಿಂಟಿಂದ ರೀಚ್ ಆಗೋವರೆಗೂ ನಮ್ಮ ಹಾಲತ್ ಹೇಗಿರುತ್ತೆ ಅನ್ನೋದನ್ನ ನೋಡ್ತಾ ಹೋಗಿ. ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ಎಂಜಾಯ್. ಬೆಳಗ್ಗೆ ತುಂಬ ಬೇಗನೆ ನಾವು ಟ್ರೆಕ್ಕಿಂಗನ್ನು ಶುರು ಮಾಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಗೈಡ್ ಪೇಮಾ ಇಲ್ಲಿನ ಸ್ಟೋರಿಯನ್ನು ಇವರಿಗೆ ಆನ್ ರೆಕಾರ್ಡ್ ಹೇಳ್ತಿದ್ದಾರೆ ನೋಡಿ. He's one of the cancer contest executed. They flew from east of Albany and landed there, and they meditated there for 4 months and subdued the evil spirit there called Singh Samdro. ಇಲ್ಲಿ ನೋಡಿ ಕೆಲವು ಜನ ಯಾರು ಪೋನಿ ಮೇಲೆ ಹೋಗಿರ್ತಾರಲ್ಲ, ಪೋನಿ ಕ್ಯೂಟ್ ಆಗಿ ಕೆಳಗಡೆ ಇಳ್ತಾ ಇದೆ. ಬಟ್ ನೀವು ಫಿಸಿಕಲಿ ಫಿಟ್ ಇದ್ರೆ ದಯವಿಟ್ಟು ಅಂತ ಟೈಮಲ್ಲೇ ಬನ್ನಿ, ಇಲ್ಲ ಅಂತಂದ್ರೆ ಈ ರೀತಿ ಪಾಪದ ಜೀವನ ಟಾರ್ಚರ್ ಮಾಡಕ್ ಹೋಗ್ಬೇಡಿ. ನಾನು ಲಾಸ್ಟ್ ಟೈಮ್ ಬಂದಾಗ ಈ ರೂಟ್ ಇರಲಿಲ್ಲ ಆಯ್ತಾ. ಇಲ್ಲೊಂದು ಇವಾಗ ಮೋಸ್ಟ್ಲಿ ಟೂರಿಸ್ಟ್ಗೆ ಈಸಿ ಆಗಲಿ, ಅಷ್ಟು ಇನ್ಕ್ಲಿನೇಷನ್ ಬೇಡ ಅಂತ ಒಂದು ಈಸಿ ರೂಟ್ ಮಾಡಿದ್ದಾರೆ. ಬಟ್ ನೇಚರ್ ನೋಡಿ ಗುರು ಹೆಂಗಿದೆ. ನೋಡಿ ನಮ್ಮ ಜನನ ಇಲ್ಲೆಲ್ಲ ಬಿಲ್ಡಪ್ ಕೊಡ್ತಿದ್ದಾರೆ. ನಂಗೆ ಗೊತ್ತಲ್ಲ, ಇಲ್ಲೆಲ್ಲ ಬಿಲ್ಡಪ್ ಕೊಡ್ತಿದ್ದಾರೆ. ಕಂಬಗಣಿ ಮೇಡಮ್ ಇಲ್ಲಿ ನೋಡಿ, ಇಷ್ಟು ಕಾಡಾದರೂ ಕೂಡ ನೀಟಾಗಿ ಕಸನೆಲ್ಲ ಒಂದು ಕಡೆ ಪ್ಯಾಕ್ ಮಾಡಿ ಇಲ್ಲಿ ಡಂಪ್ ಮಾಡಿ ಆಮೇಲೆ ಕೆಳಗಡೆ ಎತ್ಕೊಂಡು ಹೋಗ್ತಾರೆ. ಹಿಂಗಿರಬೇಕು ಕಂಟ್ರಿ ಅಂತಂದರೆ, ಕಂಟ್ರಿ ಹೆಂಗಿರಬೇಕು ಅಂತಂದರೆ ಕಂಟ್ರಿ ಮ್ಯಾನ್ ಮೈಂಡ್ ಸೆಟ್ ಹೀಗಿರಬೇಕು. ಇಲ್ಲಿ ನೋಡಿ ಮತ್ತೆ ಇಲ್ಲಿ ಯೂಶುವಲ್ ಆಗಿ ವಿಕ್ಟಿಮ್ ಕಾರ್ಡ್ ಆಡೋ ವಿಮೆನ್ ಯಾರಿರ್ತೀರಾ, ಸೊ ಇವ್ರನ್ನ ನೋಡಿ ಇಷ್ಟು ಕಷ್ಟಪಟ್ಟು ಕೆಳಗಡೆ ತೊಗೊಂಡೋಗ್ತಾರೆ. ಆ್ಯಂಡ್ ಐ ಹ್ಯಾವ್ ನೋ ಕಂಪ್ಲೇಂಟ್ಸ್. ಇದು ರಿಯಲ್ ವಿಮೆನ್ ಎಂಪವರ್ಮೆಂಟ್. ಸೊ ದೇ ಆರ್ ದ ಓನರ್ಸ್ ಆಫ್ ದಿ ಪೋನೀಸ್. ಇಂಥ ರಿಮೋಟ್ ಪ್ಲೇಸಸ್ ಅಲ್ಲಿ ಕೂಡ ಟ್ರೆಕರ್ಸ್ ಸಲುವಾಗಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ತಾರಲ್ವಾ, ದಾಟ್ ಶೋಸ್ ದ ಹ್ಯೂಮನ್ ಎಫರ್ಟ್. ಮನಸ್ಸಿದ್ರೆ ಮಾರ್ಗ ಅಂತಾರಲ್ವಾ, ಅದಕ್ಕೆ ಸಾಕ್ಷಿ ಇದು. ಓ ಯು ಯು ಸ್ಟಡಿಡ್ ಇನ್ ರಾಯಚೂರ್, ಹೌ ಕಮ್? ಐ ಮೀನ್ ವೈ ವೈ ಸೊ ಡೂ ಯು ಸ್ಪೀಕ್ ಕನ್ನಡ? ಸೇ ಹಾಯ್ ಟು ಆಲ್ ಮೈ ಆಡಿಯನ್ಸ್ ಯಾರ್. ಸೇ ಸಮಥಿಂಗ್ ಇನ್ ಕನ್ನಡ. ಯು ನೋ ಓನ್ಲಿ ಸ್ವಲ್ಪ ಸ್ವಲ್ಪ ಇನ್ ಕನ್ನಡ. ಊಟ ಬರುತ್ತೆ, ಯು ಡೋಂಟ್ ನೋ. ಊಟ ಸಾಕು, ಯು ನೋ. ಪ್ರೇಮಾ ವಾಟ್ ಯು ನೋ ಇನ್ ಕನ್ನಡ? ಯು ನೋ ಸಮಥಿಂಗ್. ಇಲ್ಲೇ ಯು ನೋ ದೆನ್ ಸಾಂಗ್ ಸಾಂಗ್ ಕರಿಮ ಮಾಲೀಕ ರೈಟ್. ಬನ್ನಿ ಬನ್ನಿ ಶುಭಾ ಮೇಡಮ್ ಬನ್ನಿ ಬನ್ನಿ ಮೀನ್ಸ್ ಅಜಾವ್ ಬನ್ನಿ ಈಸ್ ವಿತ್ ರೆಸ್ಪೆಕ್ಟ್ ವಾಯ್ಸ್ ಸಿಂಗ್ಯುಲರ್ ಗಾನ್. He is not Romeo, he is road Romeo. Bye guys. So ಇಲ್ಲೊಂದು ಕಡೆ ಬಂದಿದ್ದೀವಿ. ಇದು ಒಂದು ರೀತಿಯಲ್ಲಿ ನೀವು ಕುತ್ಕೊಳ್ಬಹುದು, ರಿಲಿಜಿಯಸ್ ಬಿಲೀಫ್ ಇರೋರು ಇಲ್ಲಿ ಇದನ್ನು ಹೀಗೆ ಸುತ್ತೋದಿತ್ತಾರಲ್ಲ ಅದನ್ನು ಮಾಡಬಹುದು. ನಮ್ಮ ಅರ್ಧ ಟೀಮ್ ಆ್ಯಕ್ಚುಲಿ ಮುಂದೆ ಹೋಗ್ಬಿಟ್ಟಿದೆ,
ಬಟ್ ಇಲ್ಲಿ 2 ಜನ ಪಾಪ ತುಂಬ ಕಷ್ಟಪಡ್ತಿದ್ದಾರೆ. ಸೊ ಅವರಿಗೆ ಸಾಥ್ ಕೊಡ್ತಾ ಇದ್ದೀವಿ. ಬಟ್ ಇವಾಗ ಎನರ್ಜಿ ವಿ ಆರ್ ಗೇನಿಂಗ್ ಇಟ್ ಆ್ಯಂಡ್ ವಿ ವಿಲ್ ಕ್ಯಾಚ್ ಅವರ್ ರಿಮೈನಿಂಗ್ ನೆಕ್ಸ್ಟ್ ಟ್ರಿಪ್ ಟ್ರೈಬ್ ಮೆಂಬರ್ಸ್. ನೋಡಿ ಒಂದು ಪೋನಿ ಇದೆ. ಹೇ ಕಿತು ಕಿತು ಕಿತು, ಇದು ಫಸ್ಟ್ ಪಿಟ್ ಪಾಯಿಂಟ್ ಅಂತ. ಸೊ ಇಲ್ಲೊಂದು ಕೆಫೆ ಇದೆ. ಬಟ್ ಈ ಕೆಫೆಯಿಂದ ಮಿಸ್ಟ್ ಇತ್ತು ಅಂತಂದ್ರೆ ತುಂಬ ಬ್ಯೂಟಿಫುಲ್ ಆಗಿರೋ ವ್ಯೂ ಸಿಗುತ್ತೆ. ಏನೂ ತಿನ್ನಂಗಿಲ್ಲ, ಕುಡಿಯೋಂಗಿಲ್ಲ, ಅಷ್ಟು ಕಾಸ್ಟ್ಲಿ ಅವರು. ಮೀನ್ ಆಯಿಲ್ ಉಸಿರದ್ದು ಪೇಸು ಹಿಂಗಿದೆ. ಬಟ್ ಮಜಾ ಬರ್ತಿದೆ, ಅಮೇಝಿಂಗ್. ವೆದರ್ ಸಖತ್ತಾಗಿದೆ. ಹೊರಗಡೆ ಗಾಳಿ ತಂಪು ತಂಪು ಬೀಸ್ತಾ ಇದೆ, ಚೂರು ಚೂರು ಚಳಿ ಆಗ್ತಾ ಇದೆ. ಬಟ್ ಹಂಗೆ ಸನ್ರೈಸು ಚೆನ್ನಾಗಿ ಬೀಳ್ತಾ ಇದೆ. ಪರ್ಫೆಕ್ಟ್ ವೆದರ್ ಫಾರ್ ಟ್ರೆಕಿಂಗ್. ಇದು ನಮ್ಮ ಡೆಸ್ಟಿನೇಷನ್. ಹೋಗುವ ಬನ್ನಿ. ನೋಡಿ ಗುರು, ಯಾರಿಗಿಷ್ಟು ಟೈಮ್ ಇರೋದು? ಕೆತ್ತಿ ಕೆರೆದು ತೂತು ಮಾಡಿ ನೋಡಿ, ನಮ್ಮೂರಾಗಿದ್ರೆ ಅಲ್ವಾ. ಪ್ರವೀಣ್ ಲವ್ಸ್ ದೀಕ್ಷಾ, ಉಮೇಶ್ ಲವ್ಸ್ ಮಾಲಿನಿ. ಹಾರ್ಟ್ ಸಿಂಬಲ್ ಮಾಡಿ ಆ ಹಾರ್ಟ್ ಒಳಗಡೆ ಒಂದು ಬಾಣ ಹೋಗ್ಸಿ. ಅಷ್ಟೇ, ಏಯ್ ಸಡೆ ಹೋಗು, ನೆಮ್ಮದಿಂದ ಇರಕ್ ಬಿಡು, ಐ ನೀಡ್ ಪೀಸ್ ಅಂತಿದೆ ಅದು. ಜಸ್ಟ್ ಫಾರ್ ಇನ್ಫಾರ್ಮೇಶನ್, ಸೊ ನಮ್ಮ ವೆಸ್ಟರ್ನ್ ಘಾಟ್ಸಲ್ಲಿ ಏನು ಟ್ರೆಕ್ಕಿಂಗ್ ಮಾಡ್ತೀವಲ್ವ, ಅದು ತುಂಬ ಲಾಂಗೆಸ್ಟ್ ಇರುತ್ತೆ, ಇಡೀ ದಿನ ನಡಿಬೇಕು. ಆದರೆ ಇದು ಆ ರೀತಿದಲ್ಲ, ಆದರೆ ತುಂಬ ಬೇಗ ಸುಸ್ತಾಗ್ತೀರ, ಅಷ್ಟು ಆಲ್ಟಿಟ್ಯೂಡಲ್ಲಿರುತ್ತೆ. ಆ್ಯಂಡ್ ಐ ಆಮ್ ಡೂಯಿಂಗ್ ಇಟ್ ಫಾರ್ ದ ಸೆಕೆಂಡ್ ಟೈಮ್, ಆ್ಯಂಡ್ ದಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಟ್ರೆಕ್ಸ್ ಎವರ್ ಐ ಹ್ಯಾವ್ ಡನ್. ದಟ್ಸ್ ಆಲ್ಸೋ ಟ್ವೈಸ್. ಆಲ್ ಗುಡ್ ಟ್ರೈಬ್ ಮೆಂಬರ್ಸ್, ಆಲ್ ಗುಡ್, ಆಲ್ ಗುಡ್. ಇವಾಗ ಸುತ್ತಮುತ್ತಲು ನೋಡಿ, ಸ್ಟ್ರೇಂಜರ್ ಥಿಂಗ್ಸ್ ನೆನಪಾಗ್ತಾ ಇದೆ ಯಾರಿಗಾದ್ರೂ. ಇಲ್ಲಿ ಮರ ನಿಮಗೆ ಯಾವ ಸೀಸನ್ ಬಂದರೂ ಇದಲ್ಲ, ಈ ಪೋರ್ಷನಲ್ಲಿರೋದು ಇದೇ ಥರ ಒಂಥರ ಫಿಲ್ಮಿ ಸಿನಿಮ್ಯಾಟಿಕ್ ವ್ಯೂ ಕೊಡುತ್ತೆ. ಆ್ಯಂಡ್ ವಾಟ್ ಅ ಫೀಲಿಂಗ್. ಓಕೆ, ಈ ಪಾರೋ ತತ್ಸಂಗ್ ಅಥವಾ ಟೈಗರ್ ನೆಸ್ಟ್ ಅಂತ ಏನು ಕರಿತೀವಿ, ಇದರ ಲೆಗಸಿಯನ್ನು ಒಂಚೂರು ಬ್ರೀಫಾಗಿ ಅರ್ಥ ಮಾಡ್ಕೊಳ್ಳೋಣ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ. ಬಹಳ ವರ್ಷಗಳ ಹಿಂದೆ ಒಬ್ಬ ವ್ಯಕ್ತಿ ಟಿಬೆಟಿಂದ ಟೈಗ್ರೆಸ್ನ ಮೇಲೆ ಬಂದು ಇಲ್ಲಿ ಮೆಡಿಟೇಷನನ್ನು ಮಾಡಿ ಆಮೇಲೆ ಇಲ್ಲಿರುವಂಥ ಡೀಮನ್ಸನ್ನೆಲ್ಲ ಕೊಂದಾಕಿ ಜನರಿಗೆ ಒಳ್ಳೆ ರೀತಿಯಲ್ಲಿ ಸಹಾಯವನ್ನು ಮಾಡ್ತಾರೆ. ಅವತ್ತಿನಿಂದ ಇವತ್ತಿನವರೆಗೂ ಅವರನ್ನು ದಿ ಸೆಕೆಂಡ್ ಬುದ್ಧ ಅಂತ ಭೂತಾನೀಸ್ ಪೀಪಲ್ ಪೂಜೆ ಮಾಡ್ತಾರೆ. ಅವರ ಹೆಸರು ಬಂದು ಗುರು ಪದ್ಮ ಸಂಭವ. ಟಿಬೆಟಿಂದ ಭೂತಾನ್ಗೆ ಬುದ್ಧಿಸಮನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ಫಾರ್ ದ ಫಸ್ಟ್ ಟೈಮ್ ಇವರೇ ಅಂತ. ಇವರನ್ನು ಇವತ್ತಿಗೂ ಕೂಡ ಭೂತಾನೀಸ್ ಕಲ್ಚರಲ್ಲಿ ತುಂಬ ನಂಬಿಕೆಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ, ಗೌರವದಿಂದ ಪೂಜೆ ಮಾಡ್ತಾರೆ. ಸೊ ಈ ಗುರು ಪದ್ಮ ಸಂಭವ ಅವರ ಟೆಂಪಲ್ಲೂ ಸೇರಿದ ಹಾಗೆ, ಬುದ್ಧನ್ ಟೆಂಪಲ್ ಇರಬಹುದು, ಕೆಲವೊಂದಷ್ಟು ನಂಬಿಕೆ ಇರುವಂತಹ ಶ್ರದ್ಧಾ ಕೇಂದ್ರ, ಇವತ್ತಿಗೂ ಸ್ಪಿರಿಚುವಲ್ ಪ್ರಾಕ್ಟೀಸ್ ಅನ್ನೋದು ಇಲ್ಲಿ ನಡೆಯುತ್ತೆ. ಇಲ್ಲಿ 4 ಮೇನ್ ಟೆಂಪಲ್ಸನ್ನು ನಿಮಗೆ ನೋಡೋಕೆ ಸಿಗುತ್ತೆ. ಆದರೆ ಇನ್ನೂ ಒಂದು 2-3 ಟೆಂಪಲ್ ಅನ್ನೋದು ಪಬ್ಲಿಕ್ಗೆ ಎಕ್ಸೆಸ್ ಇಲ್ಲವಂತೆ. ಆದರೆ ಅಲ್ಲಿ ಇವತ್ತಿಗೂ ಕೂಡ ರಾಶಿ ಮಂಕ್ಸ್ ಅಂತ ಏನಿರ್ತಾರೆ, ಬುದ್ಧಿಸಮನ್ನು ಪ್ರಾಕ್ಟೀಸ್ ಮಾಡೋರು ಸ್ಪಿರಿಚುವಲ್ ವೇಯಲ್ಲಿ, ಅವರೆಲ್ಲರೂ ಕೂಡ ಇಲ್ಲಿ ಉಳ್ಕೊಂಡು ಇವತ್ತಿಗೂ ತಮ್ಮ ಸಾಧನೆಯನ್ನು ಮಾಡ್ತಿದ್ದಾರೆ ಅನ್ನುವಂತಹ ನಂಬಿಕೆ ಇದೆ. ಇಲ್ಲಿ ಎಲ್ಲೂ ಕೂಡ ನಿಮಗೆ ಫೋಟೋಗ್ರಫಿ ಆಗಲಿ ವಿಡಿಯೋಗ್ರಫಿ ಆಗಲಿ ಏನು ಟೆಂಪಲ್ ಇದೆ ಅದ್ರ ಒಳಗಡೆ ಅಲೌಡ್ ಇಲ್ಲ. ಬಟ್ ವಾಟ್ ಅ ಪ್ಲೇಸ್ ವಿತ್ ವಾಟ್ ಬ್ಯೂಟಿಫುಲ್ ಲೆಗೆಸಿ. ಆಲ್ಮೋಸ್ಟ್ ದೇರ್. ಸೊ ಇಲ್ಲಿ ಸ್ಟೀಪ್ ಆಗಿರುವಂತಹ ಸ್ಟೆಪ್ಸ್ ಇದೆ, ಹುಷಾರಾಗಿ ಹೋಗಿ. ಒಳಗಡೆ ಏನು ಅಲೋ ಇರೋದಿಲ್ಲ, ಬಟ್ ನಿಮಗೆ ನಾನು ಇದ್ರದ್ದು ಫುಟೇಜಸ್ನ ಜೊತೆಗೆ ಇದ್ರ ಸ್ಟೋರಿ ಏನು, ಸಿಗ್ನಿಫಿಕೆನ್ಸ್ ಏನು ಅನ್ನೋದನ್ನು ಹೇಳ್ತೀನಂತೆ. ಬಟ್ ಡ್ರೀಮ್ ಕಮ್ ಟ್ರೂ ಫಾರ್ ದ ಸೆಕೆಂಡ್ ಟೈಮ್. ಸಚ್ ಎ ಸ್ಮಾಲ್ ಬೇಬಿ.
How old he is? How months old? Only 3 months. Ayyo, kubachi. They must be also planning. Kizampala. And what I like a lot about Bhutan is that not only in terms of its natural beauty, but illina jandra mentality. ನಮಗೆ ಜೀವನದಲ್ಲಿ ಆಸ್ಪಿರೇಷನ್ ಇರಬೇಕು, ಆಂಬಿಷನ್ ಇರಬೇಕು, ಕರೆಕ್ಟ್. ಆದರೆ ನಮ್ಮ ಪ್ರೆಸೆಂಟ್ ಲೈಫ್ ಅನ್ನೋದನ್ನು ನಾವು ಬದುಕ್ತಾ ಇರಬೇಕು. ಲೈಫ್ ಈಸ್ ಮೆಂಟ್ ಟು ಲಿವ್. ಏನು ಯಾವ ಕರೆಂಟ್ ಸ್ಟೇಜಲ್ಲಿ ಇರ್ತೀವಿ ನಾವು, ವಿ ಶುಡ್ ಹ್ಯಾವ್ ಗ್ರ್ಯಾಟಿಟ್ಯೂಡ್ ಟುವರ್ಡ್ಸ್ ದ್ಯಾಟ್. ಅದರಲ್ಲಿ ಖುಷಿ ಇರಬೇಕು, ನೆಮ್ಮದಿ ಇರಬೇಕು, ಪ್ರೀತಿ ಇರಬೇಕು. ಅದ್ರ ಜೊತೆಗೆ ಒಂದು ಆಂಬಿಷನ್ ಅನ್ನೋದು, ಆಸ್ಪಿರೇಷನ್ ಅನ್ನೋದು ಗ್ರೋ ಆಗೋ ರೀತಿಯಲ್ಲಿ ಇರಬೇಕು. ಇಲ್ಲಿನ ಜನರಿಗೆ ಅದಿದೆ. ನನಗೆ ಎರಡೂ ಟೈಮ್ ಇದು ತುಂಬ ಲೆವೆಲಲ್ಲಿ ಫೀಲ್ ಆಯಿತು. And that is so inspiring as a country. So illivarige maatra nimge recording allowed irutte. Illi vandu security checkpoint anta irutte. And this place is a very safe place. Illinda melgade naavu hogi nodkon bandu kathe yenu, yetta significance yenu, history yenu, what is their belief idellavanna heltinante. Okay na? Chalo. 2 hours later. Next trip, drive in Bhutan. ಇವಾಗ ಎರಡೂವರೆ ಟೈಮ್ ಆಗ್ತಾ ಇದೆ. ಸೊ ನಾವು ಟೈಗರ್ ನೆಸ್ಟ್ ಮೊನಾಸ್ಟ್ರಿಯನ್ನ ನೋಡಿಕೊಂಡು ಸಶಕ್ತವಾಗಿ ವಾಪಸ್ ಹೋಗ್ತಾ ಇದ್ದೀವಿ. ನೋಡಿ, ಒಂದಷ್ಟು ಜನ ಮುಂದಿದ್ದಾರೆ, ಒಂದಷ್ಟು ಜನ ನಮ್ಮ ಜೊತೆ ಇದ್ದಾರೆ, ಒಂದಷ್ಟು ಜನ ಹಿಂದಿದ್ದಾರೆ. ಸೊ ಇದರಿಂದ ಕೆಳಗಡೆ ಇಳಿದು ನಾವು ಒಂದು ಭೂತಾನ್ನ ಯುನೀಕ್ ಎಕ್ಸ್ಪೀರಿಯನ್ಸನ್ನು ಮಾಡೋಣ. ಏನು ಅನ್ನೋದನ್ನು ವೇಚ್ ಆ್ಯಂಡ್ ವಾಶ್. ಅದಕ್ಕಿಂತ ಮುಂಚೆ ನಮ್ಮ ಟ್ರೈಬ್ ಮೆಂಬರ್ಸ್ಗೆ ಹೆಂಗ ಅನಿಸ್ತು ಟ್ರೆಕ್ ಅನ್ನೋದನ್ನ ಕೇಳೋಣ. ಹೆಂಗ ಅನಿಸ್ತು? ಸೂಪರ್ ಆಗಿತ್ತು. ಮೇಡಮ್, ನಿಮ್ಗೆ ಹೆಂಗ ಅನಿಸ್ತು? ಅಮೇಜಿಂಗ್. ವಿತ್ ಲಾಟ್ ಆಫ್ ಹೆಲ್ಪ್ ಐ ಆಮ್ ಏಬಲ್ ಟು ಕಂಪ್ಲೀಟ್ ದಿ ಟ್ರಿಪ್. ಡಿಡ್ ಯು ಎಂಜಾಯ್? ಯಾ ಯಾ, ವೆರಿ ಮಚ್. ವೆರಿ ನೈಸ್. ಏನ್ ಗೊತ್ತಾ, ನಾವು ಇದು ನಮ್ಮ ಇನ್ನೊಬ್ಬ ಬ್ಲಾಗರ್ ಅಯ್ಯೋ ಆತರ ಏನಿಲ್ಲ. ಬಟ್ ಏನು ಅಂತ ಅಂದ್ರೆ, ಈ ಸಲ ನಾರ್ಮಲ್ ಆಗಿ ನಮ್ ಹಳೆ ಟ್ರಿಕ್ಸ್ ಎಲ್ಲ ಮಾಡಿದಾಗ ತುಂಬಾ ಸ್ಟೀಪ್ ಇದೆ, ಬಟ್ ತುಂಬಾ ಎಕ್ಸರ್ಟ್ ಆಗುತ್ತೆ ಪ್ರೆಷರ್ ಬಾಡಿ ಮೇಲೆ. ಕಂಪ್ಲೀಟ್ ಮಾಡಿದೀವಿ, ಅದೇ ಸಂತೋಷ. ಇನ್ನೊಬ್ರು ಓಡ್ಕೊಂಡು ಹೋದ್ರು. ಓ ವಿಶಾಖ ಅವರೇ, ಹೇಳಿ ಏ, ಬನ್ನಿ ಸರ್, ಹೇಳಿ ಹೇಳಿ ಸರ್. ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಐ ಡಿಂಟ್ ಎಕ್ಸ್ಪೆಕ್ಟ್ ದಿಸ್ ಕೈಂಡ್ ಆಫ್ ಅ ಟ್ರೆಕ್, ಬಟ್ ಇಟ್ ವಾಸ್ ವೆರಿ ಗುಡ್. ಸೂಪರಾ? ಯೆಸ್ ಯೆಸ್. ಇನ್ನಿಬ್ರು ಬ್ಯಾಡ್ ಬಾಯ್ಸ್ ಇದ್ದಾರೆ, ಬ್ಯಾಡ್ ಬಾಯ್ಸ್ ಅನ್ನು ಕೇಳೋಣ. ಯೆಸ್, ಹೆಂಗಿತ್ತು ಟ್ರೆಕ್? ಇಟ್ ವಾಸ್ ಆಸಮ್. ಔಸಮ್ ಶರಣಂ ಗಚ್ಚಾಮಿ. ಪೆಮಾ, ದಿಸ್ ಇಸ್ ಅವರ್ ಟ್ರಿಪ್ ಗೈಡ್. So how did you feel about our trip? I mean, tribe, next trip, tribe? Our group, this group is amazing. So amazing, yeah. They are really enjoying their trip in Bhutan. Okay. And I'm also very happy with this group. Okay. So, and you can expect another next troop, trip, yeah, tribe, yeah, 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 soon. Yes. So what do you have to say about all my fellow Indians? So to all the fellow Indians down here, now you can start to and explore Bhutan with Pema and me. Yes. Cheers. And kudadang pola. Let's me show. So kelgade hogana, kelgade hogi naavu ondu hosa experience na madana ante. So eshtu amazing experience aitu antandre, it's all about, I always say aita, it's all about the people. ರಾದರ್ ದನ್ ಜರ್ನೀಸ್. ಜರ್ನೀಸ್ ಯಾವಾಗ ಚೆನ್ನಾಗಿರುತ್ತೆ ಅಂತಂದರೆ, ನಿಮ್ಮ ಟ್ರೈಬ್ ಬ್ಯೂಟಿಫುಲ್ ಆಗಿರಬೇಕು, ನಿಮ್ಮ ಜೊತೆ ಯಾರು ಆ ಜರ್ನಿಯನ್ನು ಮಾಡ್ತಾರಲ್ವ ಅವರಿರಬೇಕು. ಸೊ ಐ ಆಮ್ ಆಲ್ವೇಸ್ ಪ್ರೌಡ್ ಆಫ್ ಮೈ ಟ್ರೈಬ್. ಸೊ ಈ ಒಂದು ಟ್ರಿಪ್ ಅನ್ನೋದು ಆ್ಯಕ್ಚುಲಿ ವಿಶ್ ಇತ್ತು, ಬಟ್ ಕಂಪ್ಲೀಟ್ ಆಗುತ್ತೋ ಇಲ್ಲವೋ, ಆಗಲೇಬೇಕು, ಹಿಂಗೆಲ್ಲ ಹಠ ಇರಲಿಲ್ಲ. ಬಟ್ ನಾನು ಯಾವಾಗಲೂ ಹೇಳ್ತೀನಲ್ವಾ, ಅಗರ್ ತುಮಕೆ ಸೇ ಚೀಸ್ ಕೋ ಶಿದ್ದತ್ ಸೇ ಚಾಹೋ ತೋ ಪೂರಿ ಖಾಯನಾಥ್ ಉಸೆ ತುಸೆ ಮಿಲಾನೆ ಕಿ ಕೋಶಿಶ್ ಮೇ ಜುಟ್ ಜಾತಿ ಹೇ. ಸೊ ಥ್ಯಾಂಕ್ ಯು ಸೋ ಮಚ್ ಟು ಆಲ್ ಮೈ ಟ್ರೈಬ್ ಮೆಂಬರ್ಸ್, ಇಲ್ಲಿಗೆ ಬಂದಿರೋರ್ಗೂ ಕೂಡ, ಹಾಗೆ ಯಾರು ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಸಪೋರ್ಟ್ ಮಾಡ್ತೀರಾ, ಥ್ಯಾಂಕ್ ಯು ಸೋ ಮಚ್. ವಿ ವಿಲ್ ಮೀಟ್ ಯು ಸೂನ್. ಟಿಲ್ ದೆನ್ ಏನು ಎಕ್ಸ್ಪೀರಿಯನ್ಸ್ ಅನ್ನೋದನ್ನು ನೋಡೋಣ ಬನ್ನಿ. ಬಟ್ ಹಿಂದೂಯಿಸಮ್ ಸೇಸ್ ದೇರ್ ಆರ್ ಸೋ ಮೆನಿ ಎನ್ಲೈಟನ್ಡ್ ವೇಸ್ ಆಫ್ ಎನ್ಲೈಟನ್ಮೆಂಟ್ ಅಂಡ್ ಐ ಡೋಂಟ್ ನೋ. ಓಕೆ, ಮೋಕ್ಷ. ಅಯ್ಯೋ ಗುಂಡಾ, ಗುಂಡಾ ಅನುಗುಂಡ ನೀನು, ಅನುಗುಂಡ. ಐ ಐ ನೋ ಬೈಟಿಂಗ್, ನೋ ಬೈಟಿಂಗ್ ಬೇಬೀಸ್, ನೋ ಬೈಟಿಂಗ್.
ಹ್ಞೂ ಗುಂಜು 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 ಕೂಚಿ ಪೊಯ್ ನೀನು ಕೂಚಿ ಪೊಯ್ ನೀನು ಹೋಗ್ತೀನಿ ನಾನು ಹಂಗಾರೆ ಬಾಯ್ ಐ ಐ ಐ. ಸೊ ಇವಾಗ ಭೂತಾನಿಸ್ದು ಒಂದು ಮನೆಗೆ ಬಂದಿದ್ದೀವಿ. ಇಲ್ಲಿ ಏನಪ್ಪ ಸ್ಪೆಷಲ್ ಅಂತಂದ್ರೆ, ನಾನು ಅವಾಗ ಹೇಳ್ತಾ ಇದ್ದಲ್ಲ ಒಂದು ಸ್ಪೆಷಲ್ ಆಕ್ಟಿವಿಟಿ ಅಂತ, ಇಲ್ಲಿ ಸ್ಟೋನ್ ಬಾತ್ ಅಂತ ಕೊಡ್ತಾರೆ. ಆ್ಯಂಡ್ ಅದ್ರದ್ದು ಪ್ರೊಸೆಸ್ ವೆರಿ ಇಂಟ್ರೆಸ್ಟಿಂಗ್ ಆಯ್ತಾ. ಒಂದಷ್ಟು ಕಲ್ಲನ್ನು, ಅದಂದರೆ ಇಂಥದ್ದೇ ಕಲ್ಲು ಅಂತಿರುತ್ತೆ, ಆ ಕಲ್ಲನ್ನು 3 hours ಬೆಂಕಿಯಲ್ಲಿ ಸುಡ್ತಾರೆ, ಅಂದರೆ ಅದನ್ನು ಬರ್ನ್ ಮಾಡ್ತಾರೆ. ಆ ಬರ್ನ್ ಮಾಡಿರೋದನ್ನು ಒಂದು ಟಬ್ಗೆ ಹಾಕಿ ಹೇಗೇನಿರುತ್ತೆ ಅನ್ನೋದನ್ನು ನಾನು ಆಮೇಲೆ ತೋರಿಸ್ತೀನಿ ನಿಮಗೆ. ಸೊ ಆ ರೀತಿಯಾಗಿರೋ ಅದು ಒಂದು ರೀತಿಯಲ್ಲಿ ಥೆರಪಿ ರೀತಿಯಲ್ಲಿ. ಟ್ರೆಕ್ಕಿಂಗ್ ಮಾಡ್ಕೊಂಡು ಬಂದಿದ್ದೀರಾ ಅಥವಾ ಮೈ ಕೈ ಬಾಡಿ ಪೇನ್ ಇದೆ ಅಥವಾ ಕಾನ್ಸ್ಟಿಪೇಷನ್ ಇದೆ, ಯಾರಿಗಾದರೂ ಏನಾದರೂ ಏಲ್ಮೆಂಟ್ ಇದೆ ಅಂತಂದರೆ, ದಾಟ್ ಈಸ್ ದ ಬೆಸ್ಟ್ ಥೆರಪಿ ಅಂತ ಹೇಳ್ತಾರಂತೆ. ಸೊ ವಿ ಆರ್ ಗೋಯಿಂಗ್ ಟು ಟ್ರೈ ಇಟ್ ಆ್ಯಂಡ್ ಇಟ್ ಕಾಸ್ಟ್ ಯು 1500 rupees. ಎನಿವೇ, ಸೊ ಒಂದು ಕಂಟ್ರಿಗೆ ಬಂದಾಗ ಕೆಲವೊಂದಷ್ಟು ಏನು ಎಕ್ಸ್ಕ್ಲೂಸಿವ್ ಇರುತ್ತೆ, ವಿ ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಇಟ್. ಸೊ ಲೆಟ್ಸ್ ಗೋ ಆ್ಯಂಡ್ ಎಕ್ಸ್ಪೀರಿಯನ್ಸ್ಡ್ ಚಲೋ. ಸೊ ಇವಾಗ ವೆಲ್ಕಮ್ ಟೀಯನ್ನು ಸರ್ವ್ ಮಾಡ್ತಿದ್ದಾರೆ, ನೋಡೋಣ ಹೆಂಗಿರುತ್ತೆ ಅಂತ. ಇದೇ ಬೇಯಿಸ್ತಾ ಇರೋಕ್ಕಲ್ಲ, ಈ ರೀತಿ ಬೇಯಿಸ್ತೀವಿ ಅಂತ ತೋರಿಸ್ತಾರ. ಡಿಡ್ ಯು ಪ್ರಿಪೇರ್ ದ ಟೀ ಅಕಾರ್ಡಿಂಗ್ ಟು ಮೈ ರೆಸಿಪಿ ಪೆಮ್ಮಾ? Prepared by Pema, served by Karma. ಸೊ ಇಲ್ಲಿ ನೀರು ಬಿಸಿ ಮಾಡಿದ್ದಾರೆ, ಬ್ಯಾಕ್ ಸೈಡ್ ಇಂದ ಅಲ್ಲಿ ಆ ಬರ್ನ್ ಆಗಿರೋ ಕಲ್ಲನ್ನು ಹಾಕ್ತಾರಂತೆ. ಅದನ್ನ ತೋರ್ಸಕ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಲೆಟ್ ಮೀ ಸಿ ವಾಟ್ ಈಸ್, ಕತ್ಲೆ ಇದೆ ಕಾಣಿಸ್ತಿಲ್ಲ. ಬಟ್ ಯಾ, ಲೆಟ್ ಸಿ, ಐ ಶೇರ್ ಮೈ ಎಕ್ಸ್ಪೀರಿಯನ್ಸ್. How do you do that? Just explain me, no? So this is the, okay, this is where you burn the stones. Yes. Is there any, you know, a particular stone that should be used? Is there any particular, is normal stone or you normal stone? And do you reuse it? Only once. Once, okay. Yes. Sometimes some stone you can use twice. Okay. Mostly only once. ನೋಡಿ ಈ ತರ ಸ್ಟೋನ್ ಇರುತ್ತಲ್ಲ, ಈ ತರ ಸ್ಟೋನ್ ಅನ್ನ ಹಿಂಗೆ ಬಿಸ್ 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 ಬಿಸ್ಬಿಯಾಗಿ ಹಬೆ ಆಡ್ತಾ ಇರುತ್ತೆ. 3 hours ಜಾಸ್ತಿ ಇದನ್ನ ಈ ರೀತಿ ಸುಡ್ತಾರೆ. ಇದನ್ನ ಸುಟ್ಟಾದ್ಮೇಲೆ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಇಲ್ಲಿ ನೋಡಿ ಈ ರೀತಿ ಅರೇಂಜ್ಮೆಂಟ್ ಇರುತ್ತೆ. ಈ ಅರೇಂಜ್ಮೆಂಟ್ ಅಲ್ಲಿ ನೀವು ಯಾವಾಗ ಸ್ಟೋನ್, ನಾನು ಅವಾಗ ಡಿಮಾಂಡ್ ಮಾಡ್ತಾ ಇದ್ದಲ್ಲ, ಸ್ಟೋನ್ ಡಿಮಾಂಡ್ ಮಾಡಿದ ತಕ್ಷಣ ಇದ್ರ ಒಳಗಡೆ ಹಾಕ್ತಾರೆ. ಅದ್ರ ಒಳಗಡೆ ಹಾಕಿದ ತಕ್ಷಣ ಅದು ಚಿಸ್ ಅಂತ ಸೌಂಡ್ ಬಂದು ಒಳಗಡೆ ನೀರೆಲ್ಲ ಬಿಸಿಯಾಗಿ ಯು ಗೆಟ್ ದಟ್ ಥೆರಪಿ. ಸೋ ನೈಸ್. ಹೆಂಗಿತ್ತು ಸ್ಟೋನ್ ಬಾತ್, ಹೆಂಗಿತ್ತು? ಐ ಹ್ಯಾವ್ ಸೀನ್. ಹೇಗಿತ್ತು, ಏನನ್ಸ್ತು, ಮುಖ ಏನನ್ಸ್ತಿದೆ? ಬಿಸಿ ಫೀಲ್ ಆಗ್ತಿದೆ ಅಲ್ಲ, ಬಟ್ ಸ್ಕಿನ್ ಎಲ್ಲ ಒಂಥರ ಇದಾಗ್ತಿಲ್ವಾ? ಅವ್ರು ಹಾಕಿರೋ ಜೇಸ್ಟ್ ಮದ್ದು, ಹಾ ಜೇಸ್ಟ್ ಮದ್ದು. ನಾನು ಕಚ್ಚೆಲ್ಲ ನೋಡಿದೆ. ನಮ್ಮ ಸ್ಟೋನ್ ಬಾತ್ ಆದ್ಮೇಲೆ ಮುಖದಲ್ಲಿ ಈ ರೀತಿ ಕಾಣಿಸ್ತಾ ಇದೆ. ಆಕ್ಚುಲಿ ಒಂದು ಸ್ವಲ್ಪ ಹಿಂಗೆ ಸೆನ್ಸೇಷನ್ ಹೆಂಗಿದೆ ಅಂತಂದ್ರೆ ಬಿಸ್ಬಿಸಿ ಬಿಸ್ಬಿಸಿ ಅನಿಸ್ತಾ ಇದೆ. ಅವ್ರು ಹಾಕಿರೋ ಹರ್ಬ್ಸ್ ನನ್ನ ಪ್ರಕಾರ ಅದು ಜೇಸ್ಟ್ ಮದ್ದು ಆಯ್ತಾ, ನಾನು ಟೇಸ್ಟ್ ಮಾಡಿದೆ ಕೂಡ. ಸೊ ಮನೆಗೆ ಹೋಗಿ ವಾಪಸ್ ಜೇಸ್ಟ್ ಮದ್ದನ್ನು ಮನೆಯಿಂದ ಹಾಕ್ಕೊಂಡು ಟಬ್ಬಲ್ಗೆ ಹಾಕಿ ಅದು ಅದೇ ಸ್ಮೆಲ್ ಬರುತ್ತೆ ಅಂತಂದರೆ ಇಟ್ಸ್ ದ್ಯಾಟ್. ಬಟ್ ಸ್ಟೋನನ್ನು ಬರ್ನ್ ಮಾಡಿ ಮಾಡೋಕ್ಕೆ ಆಗಲ್ಲ. ಬಟ್ ಐ ಹ್ಯಾಡ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್, ನಮ್ಮ ಟೀಮ್ ಅವರು ವೆರಿ ಗುಡ್ ಎಕ್ಸ್ಪೀರಿಯನ್ಸ್, ಐ ಹೈಲಿ ರೆಕಮೆಂಡ್, ಅಮೇಝಿಂಗ್, ವರ್ತ್ ದ ಪ್ರೈಸ್. 2 hours later. ಸೊ ಇವಾಗ ನಾವು ಊಟ ಗೀಟೆಲ್ಲ ಮಾಡಿಬಿಟ್ಟು ಪಾರೋದು ಒಂದು ಪಬ್ಲಿಕ್ ಸ್ಟೇಜ್ಗೆ ಬಂದಿದ್ದೀವಿ. ನಮ್ಮ ಟ್ರೈಬ್ ಮೆಂಬರ್ ಚೇತನ್ ಅವರ ಲೈವ್ ಪರ್ಫಾರ್ಮೆನ್ಸ್.
ಚಪ್ಪಾಳೆ. ಏನಾರ ಆಡಿ, ನಿಮ್ಗೆ ಏನ್ ಇಷ್ಟನೋ ಆಡಿ. ಯಾವುದು ಮೇನಕೆಯ ಚೆಲುವು, ಯಾವುದು ಯಾವುದು ಬೇಲೂರಿನ ಶಿಲೆಯೋ ಶಾಂತಲೆಯ ಕಲೆಯೋ ದಸನ ಪ್ರೇಮಗೀತೆಯೋ. ನಿನ್ನಿಂದಲೇ ನಿನ್ನಿಂದಲೇ ಮನಸಿಂದು ಕುಣಿದಾಡಿದೆ. ಎದೆಯಲ್ಲಿ ಸಿಹಿಯಾದ ಕೋಲಾಹಲ ನನ್ನೆದುರಲ್ಲಿ ನೀ ಬಂದಾಳೆ. The next morning. ಹಲೋ, ಗುಡ್ ಮಾರ್ನಿಂಗ್. ಸೊ ಇವತ್ತು ನಾವು ಪಾರೋದ ಒಂದು ಸಾಂಗ್ ನ ಜೊತೆಗೆ ನಮ್ಮ ಡೇ ಅನ್ನ ಶುರು ಮಾಡ್ತಾ ಇದೀವಿ. ಇವತ್ತು ಪಾರೋದಲ್ಲಿ ಹಾಗೆ ಭೂತಾನ್ ನಲ್ಲಿ ಪ್ರಾಬೆಬ್ಲಿ ನಮ್ಮ ಲಾಸ್ಟ್ ಡೇ ಆಗಿರುತ್ತೆ. ಇಲ್ಲಿಂದ ನಾವು ವಾಪಸ್ ಫುನ್ಶೋಲಿಂಗ್ ಅನ್ನ ರೀಚ್ ಆಗ್ತೀವಿ, ಅಲ್ಲಿ ಸ್ಟೇ ಮಾಡ್ತೀವಿ ನೈಟ್. ಬಟ್ ಇವತ್ತು ಕೆಲವೊಂದಷ್ಟು ಇಂಟ್ರೆಸ್ಟಿಂಗ್ ಆಕ್ಟಿವಿಟೀಸ್ ಅನ್ನೋದಿದೆ. ಸೊ ಈ ಸಾಂಗ್ ಅನ್ನ ನೋಡಿಕೊಂಡು ಆಮೇಲೆ ಇಲ್ಲಿನ ಲೋಕಲ್ ಹ್ಯಾಂಡಿಕ್ರಾಫ್ಟ್ ಬಾಜಾರ್ ಅನ್ನ ವಿಸಿಟ್ ಆಗ್ತೀವಿ. ಹಾಗೆ ಇಲ್ಲಿನ ನ್ಯಾಷನಲ್ ಡ್ರೆಸ್ ಅನ್ನೋದು ಏನಿರುತ್ತಲ್ವ, ಅವರು ಡೈಲಿ ಬೇಸಿಸ್ ಅಲ್ಲಿ ಹಾಕೊಳ್ತಾರೆ, ಅದನ್ನ ಟ್ರೈ ಮಾಡಿ ನಾವೆಲ್ಲ ಒಂದು ಕ್ಯೂಟ್ ಆಗಿರುವಂತಹ ಗ್ರೂಪ್ ಪಿಕ್ ಅನ್ನ ನಮ್ಮ ಟ್ರೈಬ್ ಜೊತೆ ಫಾರ್ ಮೆಮೊರಿ ಹಂಗೆ ತಗೋಬೇಕು ಅಂತ ಪ್ರಿಪೇರ್ ಆಗಿ ಬಂದಿದ್ದೀವಿ. ಅಂಡ್ ಸೊ ಇವತ್ತಿನ ಡೇ ಅನ್ನೋದು ಹಾಫ್ ಡೇ ಜರ್ನಿ ಆಗಿರುತ್ತೆ, ಹಾಫ್ ಡೇ ವೆರಿ ಬ್ಯೂಟಿಫುಲ್ ಕಲರ್ಫುಲ್ ಎಕ್ಸ್ಪೀರಿಯನ್ಸಸ್ ಇರುತ್ತೆ. ಸೊ ಸ್ಟೇ ಟ್ಯೂನ್ಡ್, ನೌ ಲೆಟ್ಸ್ ಗೋ ಇನ್ಸೈಡ್ ದಿ ಜಾಂಗ್. ಹೆಂಗಿದೆ ನೋಡಿ ಪ್ಲೇಸಸ್. ಸೊ ಬೇಸಿಕಲಿ ಜಾಂಗ್ ಅಂತಂದ್ರೆ ಏನ್ ಗೊತ್ತಾ, ನಮ್ ಕಡೆ ಎಲ್ಲ ಈ ಮಠ ಇರುತ್ತಲ್ವಾ, ಅಲ್ಲಿ ಸ್ಟೂಡೆಂಟ್ಸ್ ಅನ್ನ ವಿದ್ಯಾಭ್ಯಾಸ ಕೊಟ್ಟು ಅವರಿಗೆ ನಮ್ಮ ಕಲ್ಚರಲ್ ಹೆರಿಟೇಜ್ ನ ನಾಲೆಜ್ ಅನ್ನ ಕೊಟ್ಟು ಬೆಳೆಸ್ತಾರಲ್ವಾ, ದಿಸ್ ಇಸ್ ಸಿಮಿಲರ್ ಟು ದಾಟ್. ಬಟ್ ಇದನ್ನ ಕಟ್ಟಿದ್ರ ಉದ್ದೇಶ ಲಾಸ್ಟ್ ಟೈಮ್ ಅಲ್ಲಿ ಏನಕ್ಕಪ್ಪ ಅಂತಂದ್ರೆ, ಅಂದ್ರೆ ಓಲ್ಡನ್ ಡೇಸ್ ಅಲ್ಲಿ ಇದೊಂಥರ ಡಿಫೆನ್ಸ್ ಪರ್ಪಸ್ಗೆ ಅಂತ. ನಮ್ ಕಡೆ ಕೋಟೆ ಕಟ್ತಾರಲ್ವಾ, ಇಲ್ಲಿ ಜಾಂಗ್ ಅನ್ನ ಕಟ್ತಾ ಇದ್ರು. ಸೊ ಅಂದ್ರೆ ಲೂಸ್ ಟ್ರಾನ್ಸ್ಲೇಷನ್ ಅನ್ನ ಮಾಡ್ತಾ ಇರೋದು. ಬಟ್ ಪ್ಲೇಸಸ್ ಹೆಂಗಿರುತ್ತೆ ಅಂತಂದ್ರೆ, ಇಲ್ಲಿನ ಜನ ಅದನ್ನ ಎಷ್ಟು ಚೆನ್ನಾಗಿ ಪ್ರೊಟೆಕ್ಟ್ ಮಾಡ್ಕೊಂಡು ಬಂದಿದ್ದಾರೆ ಅಂತಂದ್ರೆ ಹ್ಯಾಟ್ಸ್ ಆಫ್. ಟೂರಿಸಂ ರಿಲೇಟೆಡ್ ಆಗಿ ಪರ್ಸ್ನಲಿ ಆಯ್ತಾ, ಭೂತಾನ್ ಈಸ್ ಅಂಡರ್ ರೇಟೆಡ್ ಅಕಾರ್ಡಿಂಗ್ ಟು ಮೀ. ಡೆಫಿನೆಟ್ಲಿ ಕೊರೋನಾ ನಂತರ ಅವರು ಪರ್ಸ್ನಲ್ ಇಂಟ್ರೆಸ್ಟನ್ನು ತೊಗೊಂಡು ಟೂರಿಸಮನ್ನು ಪ್ರಮೋಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಡೆಫಿನೆಟ್ಲಿ ಗೋಯಿಂಗ್ ಟು ರ್ಯಾಂಕ್ ಅಪ್ ಇನ್ ಅಪ್ಕಮಿಂಗ್ ಡೇಸ್. ಈ ಕಂಟ್ರಿ ನಾಟ್ ಓನ್ಲಿ ಇನ್ ಟರ್ಮ್ಸ್ ಆಫ್ ನ್ಯಾಚುರಲ್ ಬ್ಯೂಟಿ, ಅವರ ಸ್ಪಿರಿಚುಯಾಲಿಟಿ ಇರಬಹುದು, ಅವರ ಕಲ್ಚರಲ್ ಹೆರಿಟೇಜ್ ಇರಬಹುದು, ದೇರ್ ಮೆಂಟ್ಯಾಲಿಟಿ ಎಸ್ಪೆಷಲಿ, ನಾನು ಪದೇ ಪದೇ ಈ ವ್ಲಾಗಲ್ಲೆಲ್ಲ ಹೇಳಿದ್ದೀನಿ, ಇಟ್ಸ್ ಅ ಸೋ ಇನ್ಸ್ಪೈರಿಂಗ್. ದಿಸ್ ಸ್ಮಾಲ್ ಕಂಟ್ರಿ ಹ್ಯಾಸ್ ಸೋ ಮಚ್ ಟು ಆಫರ್ ದ ಹೋಲ್ ಹ್ಯುಮ್ಯಾನಿಟಿ, ಯು ಮಸ್ಟ್ ವಿಸಿಟ್. ನಾನು ನನ್ನ ಜೊತೆನೇ ಬನ್ನಿ ಅಂತ ಹೇಳೋದಿಲ್ಲ, ಅಥವಾ ನನ್ನ ನೆಕ್ಸ್ಟ್ ಟ್ರಿಪ್ಪಲ್ಲೇ ಬನ್ನಿ ಅಂತ ಹೇಳೋದಿಲ್ಲ, ಬಟ್ ಯು ಡೆಫಿನೆಟ್ಲಿ ಹ್ಯಾವ್ ಟು ವಿಸಿಟ್ ಭೂತಾನ್. ಎಂಥ ಬ್ಯೂಟಿಫುಲ್ ಕಂಟ್ರಿ, ಬೋತ್ ಇನ್ ಟರ್ಮ್ಸ್ ಆಫ್ ಸ್ಪಿರಿಚುಯಾಲಿಟಿ ಆ್ಯಂಡ್ ಇನ್ ಟರ್ಮ್ಸ್ ಆಫ್ ಇಟ್ಸ್ ನ್ಯಾಚುರಲ್ ಬ್ಯೂಟಿ. ಯು ಹ್ಯಾವ್ ಟು ವಿಸಿಟ್ ದಿಸ್ ಕಂಟ್ರಿ. ದಿಸ್ ಕಂಟ್ರಿ ವಿಲ್ ಚೇಂಜ್ ಯುವರ್ ಮೆಂಟ್ಯಾಲಿಟಿ ಫಾರ್ ಶ್ಯೂರ್. ಆಲ್ ರೈಟ್, ಶಾಪಿಂಗ್ ಟೈಮ್. ಎಷ್ಟು ಬ್ಯೂಟಿಫುಲ್ ಆಗಿರೋ ಒಂದು ಲೋಕಲ್ ಎಂಪೋರಿಯಂ ನೋಡಿ ಇಲ್ಲಿ. ನಾವು ಈ ಭೂತಾನೀಸ್ ಟ್ರೆಡಿಷನಲ್ ಡ್ರೆಸ್ ಇದೆ ಅಲ್ಲ, ಘೋ ಆ್ಯಂಡ್ ಕಿರಾ ಅಂತ ಹೇಳ್ತಾರೆ, ಅದನ್ನು ಕೂಡ ಟ್ರೈ ಮಾಡೋಕ್ಕಿದ್ದೀವಿ. ಬಟ್ ಈ ಎಂಪೋರಿಯಮನ್ನು ನೋಡೋದೇ ಒಂದು ಎಕ್ಸ್ಪೀರಿಯನ್ಸ್, ಅಷ್ಟು ಬ್ಯೂಟಿಫುಲ್ ಆರ್ಟಿಫ್ಯಾಕ್ಟ್ಸ್ ಇದೆ. ಅವರ ಘೋ ಇವಾಗ ತೋರಿಸ್ತಾ ಇರೋದು ನಾನು ನೋಡಿ, ಇದು ಗಂಡ್ಮಕ್ಳು ಹಾಕ್ಕೊಳ್ಳೋ ಬಟ್ಟೆ. ಇದ್ರ ಜೊತೆಗೆ ಭೂತಾನೀಸ್ ವಿಮೆನ್ ಆನ್ ಡೈಲಿ ಬೇಸಿಸ್ ಅವರ ಟ್ರೆಡಿಷ್ನಲ್ ಬಟ್ಟೆಯನ್ನು ಹಾಕ್ತಾರೆ, ಗಂಡ್ಮಕ್ಳು ಕೂಡ ಹಾಕ್ತಾರೆ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ವಾವ್ 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 ವಾವ್. This is all about Bhutan. Even though erdu part Bhutan anna yen dosa try madidane, I hope you all enjoyed. And if you are Bhutan anna nodak ishta padtira, you can join in my next trip to drive. So adra updates anna nanu Instagram nalli hakta irthini. Till then, even though vlog anna nimma friends jothe share madi, hage ee ondu sustainable traveling annodu yenide, beautiful country annodu yenide, ಸೊ ಅದನ್ನ ವಿಟ್ನೆಸ್ ಮಾಡುವಂತ ಅಪಾರ್ಚುನಿಟಿ ನಿಮ್ಗೆಲ್ರಿಗೂ ಬರ್ಲಿ ಅಂತ ವಿಶ್ ಪಡ್ತಾ, ಐ ಸಿ ಯು ನೆಕ್ಸ್ಟ್ ಫ್ರೈಡೇ 8:00. ಟಿಲ್ ದೆನ್ ಟೇಕ್ ಕೇರ್.
ಏನ್ ಮಾಡ್ಬೇಕು ಅನ್ನೋದಕ್ಕೆ ಗೊತ್ತಿದೆ. ಡೂ ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್, ಶೇರ್ ಅಂಡ್ ಡೂ ವಾಟ್ ಎವರ್ ಎಲ್ಸ್ ಯು ವಾಂಟ್ ಟು ಡೂ, ಬಟ್ ಓನ್ಲಿ ಗುಡ್ ಇಂಟೆನ್ಷನ್ಸ್. ಟೇಕ್ ಕೇರ್ ಅಂಡ್ ಕಜೋ ಸೆಂಡ್. ಅಭಿ ಥೋಡಾ ಪಿಕ್ಚರ್ ಬಾಕಿ ಹೇ ಮೇರೆ ದೋಸ್ತ್. ಸೊ ಅಲ್ಲಿಂದ ನಾವು ರೋಡ್ ಟ್ರಿಪ್ನ ಮೂಲಕ ಒಂದು ಕಡೆ ಸ್ಟಾಪ್ ಆದ್ವಿ. ಇದು ಪಾರೋದ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಇದನ್ನು ಇಡೀ ಪ್ರಪಂಚದಲ್ಲೇ ಒನ್ ಆಫ್ ದ ಡೆಡ್ಲಿಯೆಸ್ಟ್ ಏರ್ಪೋರ್ಟ್ಸ್ ಅಂತ ಹೇಳ್ತಾರೆ. ಬಿಕಾಸ್ ಇಲ್ಲಿ ಲ್ಯಾಂಡ್ ಮಾಡೋಕ್ಕೆ ಕೆಲವೇ ಕೆಲವು ಪೈಲಟ್ ಹತ್ರ ಸ್ಕಿಲ್ಸ್ ಇರೋದು. ಸೊ ಇದನ್ನು ನಿಮಗೆ ಐಟನರಿಯಲ್ಲಿ ಯಾವಾಗಲೂ ಇನ್ಕ್ಲೂಡ್ ಮಾಡ್ತಾರೆ. ಆ್ಯಂಡ್ ದಿಸ್ ಪ್ಲೇಸ್ ಇಸ್ ಆ್ಯಕ್ಚುಲಿ ಫೀಲ್ ವರ್ದಿ. ಅದಾದಮೇಲೆ ನಾವು ಇಲ್ಲೊಂದು ಛೋಟೂಸ ಬ್ರೇಕ್ ತೊಗೊಂಡು ಟೀ ಎಲ್ಲ ಕುಡ್ಕೊಂಡು ರೋಡ್ ಟ್ರಿಪ್ಪನ್ನು ಎಂಜಾಯ್ ಮಾಡ್ತಾ ಹೋದ್ವಿ. ಭೂತಾನ್ನ ಈ ಜಿಯೋಗ್ರಫಿಕಲ್ ಡಿಸ್ಟ್ರಿಬ್ಯೂಷನ್ ಇದೆ ಅಲ್ವಾ, ದಟ್ಸ್ ವೆರಿ ಅಮೇಝಿಂಗ್ ಆ್ಯಂಡ್ ಪ್ಲೀಸಿಂಗ್. ನಾವು ನಮ್ಮೂರ ಕಡೆ ನೋಡಿರುವಂತಹ ಬೆಟ್ಟನೇ ಬೇರೆ, ಈ ಹಿಮಾಲಯನ್ ರೇಂಜಸ್ ಇದೆ ಅಲ್ವಾ ಅದೇ ಬೇರೆ. ನೀವು ಕುಲು, ಮನಾಲಿ, ಶಿಮ್ಲಾ, ಲಡಾಖಿಗೆ ಹೋದರೆ ದ್ಯಾಟ್ ಗಿವ್ಸ್ ಅ ಡಿಫ್ರೆಂಟ್ ಫೀಲಿಂಗ್. ಆ್ಯಂಡ್ ಭೂತಾನ್ ಹ್ಯಾಸ್ ಡಿಫ್ರೆಂಟ್ ಟೊಪೋಗ್ರಫಿ ಅಂತ ಹೇಳಬಹುದು. ವಾಟ್ ಮೆಜೆಸ್ಟಿಕ್ ಮೌಂಟೇನ್ಸ್. ಅದ್ರ ಜೊತೆಗೆ ಭೂತಾನ್ಗೆ ಹೋಗ್ತೀರಾ ಅಂತಂದರೆ ಆಲ್ವೇಸ್ ಪ್ರಿಫರ್ ರೋಡ್ ಟ್ರಿಪ್ಸ್. ಹೀಗಿರುತ್ತೆ ನಿಮಗೆ ಆಲ್ಮೋಸ್ಟ್ 6-7 hours ಪೂರ್ತಿ ನಿಮ್ಮ ಕಣ್ಣಿಗೆ ಹಬ್ಬ. ಕ್ಯಾಮ್ರಾ ಒಂದು ಫೋಟೋ ಹಿಡಿಯೋಣ ಅಂತ ನೀವು ತೆಗೆದಿಟ್ಕೊಂಡಿರ್ತೀರ, ಬಟ್ ಯು ವಿಲ್ ಎಂಡ್ ಅಪ್ ಶೂಟಿಂಗ್ ಎವ್ರಿಥಿಂಗ್. ಎವ್ರಿಥಿಂಗ್ ಲಿಟ್ರಲಿ ಸೋ ಬ್ಯೂಟಿಫುಲ್. ಟೇಕ್ ದ್ಯಾಟ್ ಲುಕ್. I don't think I have to tell more about her, but I think she will tell more because it is her second time to Bhutan. Oh. So we have to ask her whether this time she had a good time or the first time. Previous one, like... Friend, that was it was personal growth because I was on solo. So this time it was like more fun and more, you know, organic and... this was also, I am taking a set of people on my trust out of the country, right? So I had certain insecurities. What if, and I have not seen Dorji in person, okay? We have contact only through phone. So I had this insecurity, what if, you know, if somebody in, say, the wildest night may would be, you know, what if somebody is, you know, conning you or scamming you or whatever, if the person is not going to reply once we reach Bagdogra. So, but I have this feeling for Bhutanese because I stayed in Bhutan for almost 5-6 days back in, right? So Bhutanese people are trustworthy. They cannot lie and they cannot indulge themselves, you know, making some scams just for the sake of some money. So I had this trust. I can trust them because they won't break the trust. So, and I thank my tribe, of course, because these guys just like that. They just blindly trusted on me, on my plan. And whatever the amount was told to them, they just put me in my account on my trust without any questions. Which I really, I mean, that's the biggest responsibility. And these guys, this person and Pawan, so they have already traveled with me. And Naina was the first person to book for Bhutan. And she was like very clear, I want to join and whom to, I have to pay. And my husband is also going to join. And we were like, it's not even planned. I have no idea whether it is going to happen or not. This girl has already put money. So I was like, these guys are booked, what if I don't get at least 4 or 5? But fortunately, and this number and this cool people, and I feel so lucky to get different age group from different sector of that professional life, and it's amazing for me. The fun part is one thing, and I get to know the person as in like their personal life, the experiences what they had, and without any filters, without any judgment. So I'm so happy. I never imagined that I will get a guide like you, and we are so happy with you, Pema. Seriously, we are going to miss you. And even Kama, you are the best driver I have ever seen. He's very calm. Perfect driving, calm. And what I like is like, you Bhutanese are generally calm, content with life, no greed at all. Whatever you have, you're happy with life. Which I am. And I am so happy that I'll be coming back to Bhutan again and again with another set of coolest people again.
ಈ ಭೂತಾನ್ ಟ್ರಿಪ್ನ ದಿ ಲಾಸ್ಟ್ ಬ್ಯೂಟಿಫುಲ್ ಡಿನ್ನರ್ ಮುಗಿದ ಮೇಲೆ ನಾವೆಲ್ಲರೂ ಕೂಡ ಆ್ಯಸ್ ಯೂಶುವಲ್ ಒಂದು ಲಾಂಗ್ ವಾಕ್ಗೆ ಹೋದ್ವಿ. ಪರ್ಸ್ನಲಿ ದಿಸ್ ಟ್ರಿಪ್ ಮೆಂಟ್ ಸೋ ಮಚ್ ಟು ಮೀ ಆ್ಯಂಡ್ ಐ ಹ್ಯಾಡ್ ನೋ ಎಕ್ಸ್ಪೆಕ್ಟೇಷನ್ ಎಟ್ ಆಲ್ ಇನಿಷಿಯಲಿ. ಅದಾದಮೇಲೆ ನೆಕ್ಸ್ಟ್ ಡೇ ನಾವು ಈ ರೀತಿ ಚೆಕ್ಔಟ್ ಮಾಡಿದ್ವಿ. ಭೂತಾನ್ ಈ ಗೇಟ್ ದಾಟ್ ಆ ಕಡೆ ಹೋದ್ವಿ ಅಂತಂದರೆ ನಾವು ನಮ್ಮ ಭಾರತದಲ್ಲಿ ಇರ್ತೀವಿ, ಬಟ್ ಆಫ್ ಕೋರ್ಸ್ ದ್ಯಾರ್ ಈಸ್ ಅ ಪ್ರೊಸೀಜರ್ ಟು ಇಟ್. ಅಲ್ಲಿಂದ ಚೆಕ್ಔಟ್ ಮಾಡಿ ನಮ್ಮ ದೇಶಕ್ಕೆ ವಾಪಸ್ ಬಂದು ಹಾಗೆ ಫ್ಲೈಟನ್ನು ಹಿಡಿದು ನಮ್ಮ ಬೆಂಗಳೂರಿಗೆ ವಾಪಸ್. ಐಲ್ ಸೀ ಯು ಸೂನ್, ಟೇಕ್ ಕೇರ್.